ಯಾಕೆ ಕರುಣೆ ತೋರಲಿಲ್ಲ. ಓಹೋ ಅರ್ಥವಾಯ್ತು. ಒಂದು ವಿಚಾರದ ನಾವು ಎಂತ ಬಿಡುತ್ತಿದ್ದೇವೆ. ಯಾವುದು ಆಸೆಯ ಮಕ್ಕಳನ್ನೇ ಮಾಡಿದ್ರು. ಓಹೋ ಅವರು ಪೂರ್ತಿಗಳು, ಅವರು ಬಾರದ ಇವಳು ಬಾರಳು. ಹಾಗಾಗಿ ನಾವು ಮಾಡಬೇಕಾದ ನಮ್ಮ ಬಾಯಿಂದ ಕೇಳಬೇಕೆಂಬಂತಹ ಉತ್ಕಟವಾದ ಅನಾಶೆಯೇ ತಮ್ಮದು.
ಶುಂಡಕ ಪಟ್ಟಣದಲ್ಲಿ ಹುಟ್ಟಿಕೊಂಡಿದ್ದಾನೆ. ಖಂಡನೆ ಬಂತಹ ದೈತ್ಯ ಮಾಡಬಾರದಂತಹ ಅನ್ಯಾಯ ಉಪಹತ್ಯನ್ನು ಮಾಡುತ್ತಾ ಲೋಕ ಕಂಟಕನಾಗಿ ನಡೆಯುತ್ತಾ ಇದ್ದಾನೆ. ಪಂಚ ಮಹಾಪಾತ ಎಸಗುತ್ತಿರುವಂತಹ ದುಷ್ಟನನ್ನು ವಧಿಸದೆ ನಿರ್ವಾಹವಿಲ್ಲ, ನಮ್ಮನ್ನು ಕಾಪಾಡಬೇಕು ಅಂತ ಬೇರೆ ಭೇತಿ ಮಾಡಿಸಬಹುದೇನು ಭಯಕ್ಕೆ ಉಂಟು.
ಅದು ಇವನಿಗೆ ಒಪ್ಪುವಂತ ಗಂಡು ಬೇಕು. ವಿಶ್ವದ ಅತ್ಯಂತ ಶ್ರೇಷ್ಠ ವಧುವಾದಂತಹ ಇವಳಿಗೆ ವರದಾನ ಬಲ್ಲವನು ಯಾರು? ಯಾರಿದ್ದ ಕಾಂತ ಇವಳಿಗೆ ಯೋಗ್ಯನಾದ ಕಾಂತ ಜ್ಯೋತಿ ಸುತಿ ಹಾಕಡೆ ಕಟ್ಟಬಿಟ್ಟು
ಸ್ವಲ್ಪ ಸುತ್ತಾಡಿಕೊಂಡು ಬಂದು ಮುಂದಿನ ಬಗ್ಗೆ ನಾನೇ ಯೋಚಿಸ್ತೀನಿ.